Okay, go for launch. T-minus 10, 9, 8, 7, 6, 5, 4, 3, 2, 1. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾನುವಾರದಿಂದ ಹೊಸ ಶಕೆಯೊಂದು ಆರಂಭವಾಗಿದೆ. ಮನುಕುಲದ ಮಹಾಕನಸುಗಾರ ಇಲಾನ್ ಮಸ್ಕ್ನ ದೊಡ್ಡ ಕನಸು ನನಸಾಗುವ ದಾರಿ ತೆರೆದುಕೊಂಡಿದೆ. ಚಂದ್ರ, ಮಂಗಳ ಗ್ರಹ ಮತ್ತು ಅದರ ಆಚೆಗೂ ಮನುಷ್ಯನನ್ನು ಕೊಂಡೊಯ್ಯುವ ಮಹತ್ತರ ಕನಸಿಗೆ ಹೊಸದಾಗಿ ರೆಕ್ಕೆ ಮೂಡಿದಂತಾಗಿದೆ. ಇದರ ಜೊತೆಗೆ ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಹೆಬ್ಬಾಗಿಲು ಕೂಡ ತೆರೆದುಕೊಂಡಂತಾಗಿದೆ. ಇದೇ ಮೊದಲನೇ ಬಾರಿಗೆ ಖಾಸಗಿ ಕಂಪನಿಯೊಂದು ಬಾಹ್ಯಾಕಾಶ ವಿಜ್ಞಾನಿಗಳನ್ನು ಕಕ್ಷೆಗೆ ಹೊತ್ತೊಯ್ದಿದೆ. ಇಲಾನ್ ಮಸ್ಕ್ ಒಡೆತನದ ಸ್ಪೇಸ್ಎಕ್ಸ್ ಕಂಪನಿ ಇಂಥ ವಿಕ್ರಮ ಸಾಧಿಸಿದೆ. ಸ್ಪೇಸ್ಎಕ್ಸ್ನ ಫ್ಯಾಲ್ಕನ್ 9 ರಾಕೆಟ್ ಮೂಲಕ ಅಮೆರಿಕದ ಇಬ್ಬರು ಬಾಹ್ಯಾಕಾಶಯಾನಿಗಳನ್ನು ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸೇರಿಸಲಾಗಿದೆ. ಭಾರತೀಯ ಕಾಲಮಾನ ಶನಿವಾರ ತಡರಾತ್ರಿ 12:53 ನಾಸಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ನಾಸಾದ ಲವ್ ಘರ್ಲಿ ಮತ್ತು ಬಾಬ್ ಬೆಹನ್ಕೆನ್ ಅವರನ್ನು ಹೊತ್ತ ಫ್ಯಾಲ್ಕನ್ 9 ರಾಕೆಟ್ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಇದರೊಂದಿಗೆ ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ರಷ್ಯಾ, ಅಮೆರಿಕ ಮತ್ತು ಚೀನಾದ ಸಾಲಿಗೆ ಖಾಸಗಿ ಕಂಪನಿ ಸ್ಪೇಸ್ಎಕ್ಸ್ ಕೂಡ ಸೇರಿಕೊಂಡಿದೆ. ಇಬ್ಬರು ಬಾಹ್ಯಾಕಾಶಯಾನಿಗಳನ್ನು ಹೊತ್ತೊಯ್ದ ಕ್ರೂ ಡ್ರ್ಯಾಗನ್ ಹೆಸರಿನ ಕ್ಯಾಪ್ಸೂಲ್ ಸುಮಾರು 19 ಗಂಟೆಗಳ ಪಯಣದ ಬಳಿಕ ಯಶಸ್ವಿಯಾಗಿ ಅಮೆರಿಕದ ಕಾಲಮಾನ ಭಾನುವಾರ 10:29 ಹೊತ್ತಿಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ. ಕೊರೋನಾ ಹೊಡೆತಕ್ಕೆ ನಲುಗಿ ಹೋಗಿರುವ ಅಮೆರಿಕಕ್ಕೆ ಈ ಯಶಸ್ಸು ಭಾರಿ ಸಂತಸ ತಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪತ್ನಿ ಮೆಲಾನಿಯಾ ಟ್ರಂಪ್, ಮಗಳು ಇವಾಂಕಾ ಹಾಗೂ ಸಾವಿರಾರು ಉತ್ಸಾಹಿ ಅಮೆರಿಕನ್ನರು ಕೆನಡಿ ಸ್ಪೇಸ್ ಸೆಂಟರ್ನಲ್ಲಿ ಉಡಾವಣೆಗೆ ಸಾಕ್ಷಿಯಾದರು. ಈ ಯಶಸ್ಸಿನ ಬಳಿಕ ಇಲಾನ್ ಮಸ್ಕ್ ಹೇಳಿದ್ದು ಒಂದೇ ಮಾತು, ನನ್ನ ಕನಸು ನನಸಾಗಿದೆ. 2011 ನಂತರ ತನ್ನ ಬಾಹ್ಯಾಕಾಶ ಯೋಜನೆಗಳನ್ನು ನಿಲ್ಲಿಸಿದ್ದ ಅಮೆರಿಕ 9 ವರ್ಷಗಳ ಬಳಿಕ ಇದೇ ಮೊದಲನೇ ಬಾರಿಗೆ ಮಾನವ ಸಹಿತ ಬಾಹ್ಯಾಕಾಶಯಾನವನ್ನು ಯಶಸ್ವಿಗೊಳಿಸಿದೆ.
ಸ್ಪೇಸ್ ಎಕ್ಸ್ ಕಂಪನಿ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ಕೈಗೊಂಡ ಮೊದಲನೇ ಖಾಸಗಿ ಕಂಪನಿ ಎನ್ನುವುದೊಂದೇ ಇದರ ಹಿಂಗಳಿಕೆಯಲ್ಲ. ಫ್ಯಾಲ್ಕನ್ ಹೆವಿ ಎಂಬ ವಿಶ್ವದ ಅತಿದೊಡ್ಡ ರಾಕೆಟನ್ನು ಅಭಿವೃದ್ಧಿ ಮಾಡಿರುವ ಮೊದಲ ಕಂಪನಿಯೂ ಕೂಡ ಇದೇ ಆಗಿದೆ. ಅದಕ್ಕಿಂತ ಮುಖ್ಯವಾದದ್ದೆಂದರೆ ಇಡೀ ವಿಶ್ವದಲ್ಲಿ ಮೊದಲನೇ ಬಾರಿಗೆ ರೀಯೂಸೆಬಲ್ ರಾಕೆಟ್ಸ್ ಅಥವಾ ಮರುಬಳಕೆ ಮಾಡಬಲ್ಲ ರಾಕೆಟ್ಗಳನ್ನು ಅಭಿವೃದ್ಧಿ ಮಾಡಿರುವ ಮೊಟ್ಟ ಮೊದಲ ಕಂಪನಿ ಇದಾಗಿದೆ. ಇಡೀ ವಿಶ್ವದ ಮೂಲೆ ಮೂಲೆಗೂ ಬ್ರಾಡ್ಬ್ಯಾಂಡ್ ವೇಗದ ಇಂಟರ್ನೆಟನ್ನು ನೀಡಬೇಕು ಅಂಥೇಳಿ ಸ್ಟಾರ್ಲಿಂಕ್ ಎನ್ನುವ ಯೋಜನೆಯನ್ನು ಕೈಗೆತ್ತಿಕೊಂಡಿರುವುದು ಕೂಡ ಇದೇ ಮೊದಲ ಕಂಪನಿ. ಆ ಯೋಜನೆಯ ಭಾಗವಾಗಿ ಸುಮಾರು 12,000 ಉಪಗ್ರಹಗಳನ್ನು ಕಕ್ಷೆಗೆ ಹಾರಿಸುವ ಈ ಯೋಜನೆಯಲ್ಲಿ ಈಗಾಗಲೇ 422 ಉಪಗ್ರಹಗಳನ್ನು ಆಗಲೇ ಹಾರಿಸಿದೆ. ಮಂಗಳ ಗ್ರಹದಲ್ಲಿ ಮನುಷ್ಯ ಕಾಲೋನಿಯನ್ನು ರೂಪಿಸುವುದು ಇಲಾನ್ ಮಸ್ಕ್ನ ಬಹುದೊಡ್ಡ ಕನಸು. ಆ ಕನಸಿನ ಯೋಜನೆಗೆ ಇದು ಮೊದಲನೇ ಹೆಜ್ಜೆ.